ಬೆಂಗಳೂರಲ್ಲಿ ಯೆಲ್ಲೋ ಅಲರ್ಟ್ ಅಂತ ಘೋಷಣೆ ಮಾಡಿದ್ರು. ಅದೇ ಒಂದು ಇದಾಗಿ ಏನಾಗಿದೆ ಅಂದರೆ ಮಳೆ ತುಂಬ ಸುರಿತಾ ಇದೆ ಸ್ನೇಹಿತರೆ. ಸೊ ರಾತ್ರಿ ಎಲ್ಲ ಒಂದು ಸಂಜೆಯಿಂದನೇ ಮಳೆ ಸುರಿತಾನೆ ಇತ್ತು. ಸೊ ಬೆಳಗ್ಗೆ ಬಂದು ನೋಡಿದೆ, ಒಂದಷ್ಟು ಎರೆಹುಳುಗಳು ಅಲ್ಲಿ ಅಡ್ಡಾಡ್ತಾ ಇತ್ತು. ಅದನ್ನೆಲ್ಲ ತೆಗೆದು ನಾನು ಇನ್ನೊಂದು ವರ್ಮಿ ಕಾಂಪೋಸ್ಟ್ ಒಂದು ಚಿಕ್ಕ ಬಿನ್ನು ಇಟ್ಕೊಂಡಿದ್ದೀನಿ, ಅದರಲ್ಲಿ ಹಾಕಿ ಬಿಟ್ಟಿದ್ದೀನಿ. ಹಾಗೆ ಒಂದಷ್ಟು ಸೊಪ್ಪು ತೊಗೊಳ್ಳೋಣ ಅಂತ ಬಂದೆ. ನೋಡಿ, ಈಗ ಸೊಪ್ಪು ಕಲೆಕ್ಟ್ ಮಾಡ್ಕೊಂಡಿದ್ದು ಆಯಿತು. ಎಲ್ಲ ಥರದ ಸೊಪ್ಪು ಇದೆ ಸ್ನೇಹಿತರೆ. ಸೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಅಲ್ಲಲ್ಲಿ ಇದ್ದಿದ್ದಂತಹ ಸೊಪ್ಪೆಲ್ಲ ತೊಗೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲದರಲ್ಲೂ ಇರುತ್ತೆ, ಎಲ್ಲ ಪಾಟುಗಳಲ್ಲಿ ನಾವು ಸೊಪ್ಪು ತೊಗೋಬೋದು. ತುಂಬ ಥರದ ಸೊಪ್ಪು ಸಿಗುತ್ತೆ. ಈ ಒಂದು ಕೆಲವೊಂದು ನಾನು ಬೀಜನೇ ಹಾಕಿಲ್ಲ, ಅದೇ ಬಂದಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು. ಕೆಂಪು ಕೆಂಪು ದಂಟು, ಗ್ರೀನು, ಈ ಥರ. ಸೊ ಇನ್ನು ಕೆಲವೊಂದು ಸೊಪ್ಪಿನ ಕುರಿತಾಗಿ ನಮ್ಮ ವ್ಯೂವರ್ಸು ನನಗೆ ಕರೆಕ್ಷನ್ಸ್ ಮಾಡಿದರು. ಕೊನೆಯಲ್ಲಿ ಹೇಳ್ತೀನಿ ಯಾರ್ಯಾರು ಅಂತ. ಹಾಗೆ ಇನ್ನೊಂದು ಮಿಸ್ಟೇಕ್ ಮಾಡಿದೆ ಸ್ನೇಹಿತರೆ, ಈ ರೀತಿ ಎಲ್ಲ ಮಿಕ್ಸ್ ತೊಗೊಳ್ಳೋದನ್ನು ಕಲಬೆರಕೆ ಸೊಪ್ಪು ಅಂತ ಹೇಳಿದ್ದೆ. ದೊಡ್ಡ ತಪ್ಪು ನಾನು ಹೇಳಿದ್ದು. ಬೆರಕೆ ಸೊಪ್ಪು ಅಂತ ಹೇಳಬೇಕಂತ ಒಬ್ಬರು ಕಮೆಂಟಲ್ಲಿ ಹಾಕಿದರು, ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಅವರ ಹೆಸರನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ. ಈಗ ನೋಡಿ, ಈಗ ಒಂದಷ್ಟು ಬೆಂಡೆ ಕಟ್ ಮಾಡ್ಕೋಬೇಕಾಗಿದೆ. ನೋಡಿ, ಬೆಂಡೆ ಎಲ್ಲ ಕಡೆ ಇದೆ. ನೋಡಿ ಎಷ್ಟು ಉದ್ದ ಬಂದಿದೆ ಅಂತ ಅಲ್ಲಿ ನೋಡಿ, ಕಾಣ್ತಾ ಇದೆಯಾ? ಈ ಬೆಂಡೆ ಇಲ್ಲೊಂದಿದೆ, ಎಲ್ಲದರಲ್ಲೂ ಇದೆ. ಇಲ್ಲಿ ನೋಡಿ, ನಾನು ಒಂದೊಂದೇ ಗಿಡ ಇಟ್ಟಿಲ್ಲ, ಸುಮಾರು ಗಿಡಗಳು ಇಟ್ಟಿರೋದ್ರಿಂದ ಬೆಂಡೆ ಇವತ್ತು ಕಟ್ ಮಾಡ್ಕೋತೀವಿ. ನಾನೇ ತೋರಿಸ್ದ ಹಾಗೆ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಕಟ್ ಮಾಡಿಕೊಂಡು ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ಹಾಗೆ ನೋಡಿ, ಬದನೆನೂ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನೋಡಿ ಬದನೆ, ಓಕೆ, ಇಲ್ಲೊಂದಿದೆ. ಟೊಮೆಟೋಸ್ ಇನ್ನಷ್ಟೇ ಬರಬೇಕಿದೆ. ಮತ್ತು ಸೊಪ್ಪೆಲ್ಲ ತುಂಬನೇ ಒಂಥರ ಮಲಗಿಬಿಟ್ಟಿದ್ದಾವೆ ಮಳೆಗೆ. ವಿಪರೀತ ಮಳೆ ಅಲ್ವಾ. ನಮ್ಮ ಮ್ಯಾಗಿ ಬಂದು ಇದೆಲ್ಲ ಮಣ್ಣೆಲ್ಲ ಕೆರೆದು ಬಿಟ್ಟಿದ್ಲು. ಇಲ್ಲಿ ಈ ಜಾಗ ಸ್ಪೆಷಲ್ಲಾಗಿ ಆ ಕಪ್ಪಗಿದೆಯಲ್ಲ ಆ ಜಾಗದಲ್ಲಿ, ಅಲ್ಲಿ ನಾನೇನು ಮಾಡಿದ್ದೀನಿ ಅಂತಂದರೆ ಮತ್ತೆ ಒಂದಷ್ಟು ಬೀಜ ಹಾಕಿ ಬಿಟ್ಟಿದ್ದೀನಿ. ಇದು ಮೆಂತೆ ಬೀಜಗಳು, ನಾವು ತಿನ್ನೋದಕ್ಕೆ ನೆನೆಸಿಟ್ಟಿದ್ವಿ, ಮಿಕ್ಕೋಗಿತ್ತು. ಅದನ್ನು ತಂದು ಮತ್ತೆ ಎಲ್ಲ ಉಡ್ಡೆಯಾಗಿ ಒಂದೇ ಕಡೆ ಹಾಕ್ತೆ, ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ಮೆಂತೆ ಇಲ್ಲಿ ಹಾಕಿರೋದು. ವಿಪರೀತ ಮಳೆ ಅಲ್ವಾ, ಹಾಗಾಗಿ ನೋಡಬೇಕು ಈ ಸೊಪ್ಪುಗಳೆಲ್ಲ ಯಾವ ರೀತಿ ಬರುತ್ತೆ ಅಂತ. ಇದು ಪರವಾಗಿಲ್ಲ, ಪಾಲಕ್ ಚೆನ್ನಾಗಿ ಬರ್ತಿದೆ. ನೆಕ್ಸ್ಟು ಎಲ್ಲ ಚೆನ್ನಾಗಿ ಬಂದರೆ ನೋಡಬೇಕು. ಮೂಲಂಗಿ ಮತ್ತು ಬೀಟ್ರೂಟು, ಇದು ಸಾರಿ ಅಂಥದ್ದು ನೋಕಲ್ ಹಾಕಿದ್ದೆ. ಅದು ಮೊಳಕೆ ಬರೋದ್ರ ಟೈಮ್ಗೆ ಈ ಮಳೆಗಳು, ಆಗಾಗ ನಾನು ಕವರ್ ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ. ಈಗ ಡೈಲಿ ಮಾಡೋಕ್ಕೆ ಹೋಗ್ತಿಲ್ಲ, ನೋಡೋಣ ಏನಾಗುತ್ತಂತೆ. ಬಟ್ ಈಗ ಸದ್ಯಕ್ಕೆ ಪರವಾಗಿಲ್ಲ, ಬರ್ತಿದ್ದಾವೆ, ನೋಡಬೇಕು. ಕರಿಬೇವು ಸ್ವಲ್ಪ ತೊಗೊಂಬಿಡ್ತೀನಿ ಸ್ನೇಹಿತರೆ, ಆಗಾಗ ಕಟ್ ಮಾಡಿದರೆ ಚಿಗುರು ಚೆನ್ನಾಗಿ ಬರುತ್ತೆ. ನೋಡಿ, ಇದು ಚಿಗುರು ಬಂದಿರಲಿಲ್ಲ, ಈಗ ತುಂಬ ಚೆನ್ನಾಗಿ ಬರ್ತಿದೆ. ಓಕೆ ಫ್ರೆಂಡ್ಸ್, ಇವಾಗ ಬೆಂಡೆ ಕಟ್ ಮಾಡ್ಕೊಂಬಿಡ್ತೀನಿ ನಾನು. ಬೆಂಡೆ ಒಂದಿಷ್ಟು ಕಲೆಕ್ಟ್ ಆಗಿದೆ, ಇನ್ನಷ್ಟು ನಾನು ಆಗಾಗ ವಾರದಲ್ಲ ಕಲೆಕ್ಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ ಸ್ನೇಹಿತರೆ. ಇವತ್ತು ಪಲ್ಯ ಮಾಡಿಬಿಡ್ತೀನಿ. ಮತ್ತು ಇದು ಒಂದೇ ಒಂದು ಮೂಲಂಗಿ ಸ್ವಲ್ಪ ಚೆನ್ನಾಗಿ ಸೈಜಲ್ಲಿತ್ತು, ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ಇನ್ನೂ ಒಂದಷ್ಟಿದೆ, ಆದರೆ ಇನ್ನೂ ಸ್ವಲ್ಪ ಎಳೆಯದಾಗಿದೆ, ಹಾಗಾಗಿ ತೊಗೊಂಡಿಲ್ಲ ಅದನ್ನು, ಹಾಗೆ ಬಿಟ್ಟಿದ್ದೀನಿ. ಇದು ಒಂದು ಪ್ರಯೋಗಾತ್ಮಕವಾಗಿ ಫಸ್ಟ್ ಟೈಮ್ ನಾನು ಮೂಲಂಗಿ ಹಾಕಿದ್ದಿದ್ದು, ಪರವಾಗಿಲ್ಲ ಬಂದಿದೆ. ಆದರೆ ಇನ್ನಷ್ಟು ಬೀಜಗಳನ್ನು ಈಗ ಆಗಲೇ ತೋರಿಸಿದ್ನಲ್ಲ ಅಲ್ಲಿ ಹಾಕಿದ್ದೀನಿ, ಮೂಲಂಗಿ ಮತ್ತು ನೋಕೋಲು, ಅವುಗಳನ್ನು ನೋಡಬೇಕು. ಈಗ ಇದಿಷ್ಟನ್ನು ತೊಗೊಂಡು ಯೂಸ್ ಮಾಡಿಕೊಂಡು ಅಡುಗೆ ಮಾಡೋದಿದೆ. ನಾನಾ ಬಗೆಯ ಸೊಪ್ಪು ಅನ್ನೋ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಕೆಲವೊಂದು ಮಿಸ್ಟೇಕ್ ಮಾಡಿದೆ, ಮತ್ತು ನನಗೆ ಕೆಲವೊಂದು ಮುಳ್ಳು ಮುಳ್ಳು ಬರುವಂತಹ ಸೊಪ್ಪಿನ ಹೆಸರು ಗೊತ್ತಿಲ್ಲ ಅಂತ ಹೇಳಿದ್ದೆ. ಯಾರಿಗಾದರೂ ಗೊತ್ತಿದ್ದರೆ ಖಂಡಿತ ತಿಳಿಸಿ ಅಂತಲೂ ಹೇಳಿದ್ದೆ. ಸೊ ಕಮೆಂಟಲ್ಲಿ ಒಂದಷ್ಟು ಜನ ರಿಪ್ಲೈಯಲ್ಲಿ ಹೇಳಿದರು, ಅವ್ರಿಗೆ ಧನ್ಯವಾದ ಹೇಳಬೇಕಾಗಿದೆ. ಸೊ ಶ್ಯಾಮಲಾದೇವಿ ವಿ ಅನ್ನೋರು ಮುಳ್ಳು ಹರವೆ ಸೊಪ್ಪು ಅಂತ ಹೇಳಿದ್ದಾರೆ, ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಹಾಗೆ ರಾಮಣ್ಣ ನಾಯಕ್ ಅನ್ನೋರು, ಅವರು ಮತ್ತು ರೂಪಾ ಚಂದ್ರಶೇಖರ್ ಅನ್ನೋರು ಇಬ್ಬರೂ ಸಹ ರಾಜಗಿರಿ ಸೊಪ್ಪು ಅಂತ ಹೇಳಿದ್ದಾರೆ ಆ ಮುಳ್ಳು ಮುಳ್ಳು ಇರುವಂತಹ ಸೊಪ್ಪಿನ ಹೆಸರನ್ನು. ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ನಾನೊಂದು ಮಿಸ್ಟೇಕ್ ಮಾಡಿದ್ದೆ ಸ್ನೇಹಿತರೆ, ಕಲಬೆರಕೆ ಸೊಪ್ಪು ಅಂತ ಹೇಳಿದ್ದೆ. ಖಂಡಿತ ನನಗೆ ಗೊತ್ತಿಲ್ಲದಿರೋ ವರ್ಡ್, ಅದು ಹೇಗೆ ಯೂಸ್ ಮಾಡಿದ್ನೋ ಗೊತ್ತಿಲ್ಲ ಅದು. ಸೊ ಅದನ್ನು ಕಲ್ಪನಾ ಟಿ ಪಿ ಅನ್ನೋರು
ಅದನ್ನು ಇಲ್ಲ ಅದು ಬೆರಕೆ ಸೊಪ್ಪು ಅಂತ ಹೇಳಬೇಕಿತ್ತು ಅಂತ ನೀವು ಅವರು ಕಮೆಂಟಲ್ಲಿ ಹಾಕಿದ್ರು. ಅವ್ರಿಗೂ ಸಹ ನಾನು ಧನ್ಯವಾದ ಹೇಳ್ತೀನಿ ಸ್ನೇಹಿತರೆ. ಸೊ ಇದೊಂದು ಕೆಲವೊಂದು ನಾನು ನನ್ನ ಮಾತೃಭಾಷೆ ತೆಲುಗು ಕಲ್ತಿದ್ದು ಕನ್ನಡ ಮೀಡಿಯಮ್ಮು ಓದಿದ್ದು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಆದರೂ ಸಹ ಮಿಸ್ಟೇಕ್ಸ್ ಮಾಡೇ ಮಾಡ್ತೀವಿ. ಸೊ ಆ ಕರೆಕ್ಷನ್ಸ್ ನೀವು ಮಾಡಿದ್ದು ಮತ್ತು ಕೆಲವೊಂದು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ನಾನು ವಿಡಿಯೋದಲ್ಲಿ ಸುಮಾರು ಸತಿ ಹೇಳ್ತೀನಿ. ಗೊತ್ತಿಲ್ಲ ನಿಜವಾಗ್ಲೂ, ಯಾಕಂದರೆ ನನಗೆ ಗೊತ್ತಿಲ್ಲದೆ ಇರೋದು ಗೊತ್ತಿಲ್ಲ ಅಂತಲೇ ಹೇಳಬೇಕಾಗತ್ತೆ. ಸೊ ಹಾಗಾಗಿ ನಿಮಗೆ ಗೊತ್ತಿರೋ ವಿಚಾರನ ಈ ಥರ ಕಮೆಂಟಲ್ಲಿ ತಿಳಿಸಿ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನನ್ನಿಂದ ಒಂದಷ್ಟು ಜನಕ್ಕೂ ಹೆಲ್ಪ್ ಆಗ್ಬೋದು ಅಥವಾ ನಾನು ತಿಳ್ಕೊತಾ ಇದ್ದೀನಿ, ನನಗೆ ತುಂಬ ಖುಷಿಯಾಗತ್ತೆ. ಖಂಡಿತ ನಿಮ್ಮ ಈ ರೀತಿಯ ಸಹಕಾರ ಕೊಡ್ತೀರಿ ಅಂತ ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋದಲ್ಲಿ ಬಹಳ ಲೇಟಾಗಿ ಹಾಕ್ತಿದ್ದೀನಿ, ಏನು ಬೇಜಾರು ಮಾಡ್ಕೋಬೇಡಿ. ಆದರೆ ನಿಮ್ಮ ಕರೆಕ್ಷನ್ ನೀವು ಮಾಡಿದ್ದು ಮತ್ತು ಅದನ್ನು ತಿಳಿಸ್ಕೊಟ್ಟಿದ್ದು ನನಗೆ ತುಂಬ ಹೆಲ್ಪ್ ಆಗಿದೆ. ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಮಂಜು ಗಾರ್ಡನ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಫ್ರೆಂಡ್ಸ್.